ನೀವು ಡ್ರೀಮ್ ಬಗ್ಗೆ ಒಬ್ಬ ಗುರು ಶಿಷ್ಯ ಮತ್ತು ಗುರು ಸಂಬಂಧ ಏನು ಅದು ಗುರು ಅಂದ್ರೆ ಯಾರು ಶಿಷ್ಯ ಅಂದ್ರೆ ಯಾರು ಅವ್ರು ಹೇಗಿರ್ತಾರೆ ಅಂತ ಪ್ರಶ್ನೆ ಕೇಳಿದೆ ಏ ಆತ್ಮಜ್ಞಾನ ಆತ್ಮದ ಅಜ್ಞಾನ ಎರಡು ಮಾಯೆಯಲ್ಲೇ ಆಗುದು ಅಂದ್ರೆ ಅನುಭವ ಒಬ್ಬರಿಗೆ ಜ್ಞಾನ ಬರುದು ಅಜ್ಞಾನ ಇರೋದು ಜ್ಞಾನ ಬರುದು ಎರಡು ಮಾಯೆಯಲ್ಲೇ ಹಾಗೆ ಗುರುಗಳು ಮಾಯೇನಾ ಅಂತ ಗುರುಗಳು ಬರೋರು ಮಾ ಗುರುಗಳು ಮಾಯೇನಂತ ಗುರುಗಳು ಅಲ್ಲ ಗುರುಗಳು ಮಾಯಾತೀತರು ಗುರುಗಳು ಮಾಯ ದಾಟಿದ್ದಾರೆ ಆ ಮಾಯಿಂದ ದಾಟಿದವರು ಮಾಯೆಯಲ್ಲಿ ಬಂದು ನಿಮ್ಮನ್ನು ಎಚ್ಚರ ಮಾಡಿ ಬಂದರೆ ಆಯ್ತಾ ಸೊ ಇದನ್ನ ಹೇಗೆ ಹೇಳ್ಬೇಕಂದ್ರೆ ಯಾರು ಗುರು ಅಂತ ಆಗಿರ್ತಾರೆ ನಿಜವಾಗ್ಲೂ ಸದ್ಗುರು ಅವರು ಮೊದಲು ತಾನು ನಿರ್ಗುಣ ನಿರಾಕಾರ ಆಗಿರಲೇಬೇಕು ಅವನು ತಾನು ಜೀವನ್ ಮುಕ್ತ ಆಗಿರ್ಬೇಕು ತಾನು ನಿರ್ಗುಣ ನಿರಾಕಾರ ಆಗಿಲ್ದಿದ್ರೆ ಅವನು ಕೇವಲ ಆಚಾರ್ಯ ಆಗ್ಲಿಕ್ಕೆ ಸಾಧ್ಯ ಆಚಾರ್ಯ ಅಂದರೆ ನಿಮ್ಗೆ ಏನು ಬೇರೆ ರೀತಿ ವಿಷಯ ಹೇಳ್ಕೊಳ್ಳಿಕ್ಕೆ ಸಾಧ್ಯ ನಿಮ್ಗೆ ಮುಕ್ತಿ ಮಾರ್ಗ ತೋರಿಸ್ಬೇಕಾದ್ರೆ ಅವನು ಮುಕ್ತ ಆಗಿರಬೇಕು ಯಾರು ಮುಕ್ತ ಆಗಿರ್ತಾನ ಅವನು ನಿರ್ಗುಣ ನಿರಾಕಾರನಾಗಿ ಇದ್ದಾನ ಅಂದರೆ ಅವನಿಗೂ ಈ ಮಾಯೆಗೂ ಏನು ಸಂಬಂಧ ಇಲ್ಲ ಅವನ ದೃಷ್ಟಿಯಲ್ಲಿ ಬೇರೆ ಯಾರೂ ಇಲ್ವೇ ಇಲ್ಲ ಹ್ಮ್ ಈಗ ರಮಣ ಮಹರ್ಷಿಗಳ ದೃಷ್ಟಿಯಲ್ಲಿ ಆತ್ಮ ಮಾತ್ರ ಇದೆ ಅಂದರೆ ಬೇರೆ ಯಾರೂ ಇಲ್ಲ ರೈಟ್ ಅದು ಜ್ಞಾನಿಯ ದೃಷ್ಟಿ ಆಯ್ತಾ ಅವನ ದೃಷ್ಟಿಯಲ್ಲಿ ತನ್ನನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ ಆತ್ಮ ತನ್ನಂದ್ರೆ ಆತ್ಮವನ್ನು ರೈಟ್ ಹಾಗಿದ್ದರೆ ಅವನು ಪಾಠವನ್ನು ಯಾಕೆ ಹೇಳ್ತಾನೆ ಅಂತ ಪ್ರಶ್ನೆ ರೈಟ್ ಅಲ್ಲಿ ಏನಾಗುತ್ತೆ ಒಬ್ಬ ಜ್ಞಾನ ಬಂದ ಮೇಲೆ ಅವನಿಗೆ ಇನ್ನೂ ಶರೀರ ಇರ್ತದೆ ಆ ಶರೀರ ಬಿದ್ದೋಗಲ್ಲ ಶರೀರ ಯಾಕಂದ್ರೆ ಶರೀರ ಪ್ರಾರಬ್ಧ ಕರ್ಮದ ಫಲ ಆಯ್ತಾ ಆ ಪ್ರಾರಬ್ಧ ಕರ್ಮ ಇರೋದ್ರಿಂದ ಶರೀರ ಇರ್ತದೆ ಪ್ರಕೃತಿ ಏನ್ ಮಾಡ್ತದೆ ಆ ಶರೀರವನ್ನು ಇಟ್ಟಿರ್ತದೆ ಅದು ಜ್ಞಾನ ಬರೋದಕ್ಕೂ ಪ್ರಾರ್ದೀರ ಬಿದ್ದೋಗ್ಲಿಕ್ಕೆ ಒಂದು ಟೈಮ್ ಕೊಟ್ಟಿರ್ತದೆ ಗ್ಯಾಪ್ ಇಟ್ಟಿರ್ತದೆ ಅದು ಯಾಕಂದ್ರೆ ಜ್ಞಾನ ಬಂದದ್ದು ಬೇರೆಯವ್ರಿಗೆ ಹೋಗಬೇಕಲ್ಲ ಅದಕ್ಕೋಸ್ಕರ ವೆಹಿಕಲ್ ಇಟ್ಟಿರ್ತದೆ ಅದು ಇಲ್ಲದ್ರೆ ಜ್ಞಾನ ಬಂದ ಮೇಲೆ ಆ ವೆಹಿಕಲ್ ಅಗತ್ಯ ಇಲ್ಲ ಆಯ್ತಾ ಆದ್ರೆ ಪ್ರಕೃತಿ ಏನ್ ಮಾಡ್ತದೆ ಆ ವೆಹಿಕಲ್ ಮೇಂಟೈನ್ ಮಾಡ್ತದೆ ಯಾಕೆ ಮೇಂಟೈನ್ ಮಾಡ್ತಾರೆ ಆ ಜ್ಞಾನ ಬೇರೆ ನಾಲ್ಕು ಜನರಿಗೆ ಉಪಯೋಗ ಆಗ್ಬೇಕು ಅಂತ ನಾಲ್ಕು ಜನರಿಗೆ ಒಳ್ಳೇದಾಗಬೇಕು ಅಂತ ಅರ್ಥ ಆಗ್ತಿದೆಯಾ ಆಯ್ತಾ ಆ ಜ್ಞಾನ ಆ ಶರೀರ ಏನಿರ್ತದೆ ಆ ಶರೀರಕ್ಕೊಂದು ಪ್ರಾರ್ದ ಕರ್ಮ ಇರ್ತದೆ ಆ ಪ್ರಾರ್ದ ಕರ್ಮ ಅಂದ್ರೆ ಅವನು ಏನೇನು ಸಾಧನೆಗಳು ಮಾಡಿರ್ತಾನೆ ಮುಂಚೆ ಆ ವಾಸನೆ ಪೆಂಡಿಂಗ್ ವಾಸನೆಗಳಿಗೆ ಬರ್ತವೆ ಪೆಂಡಿಂಗ್ ವಾಸನೆಗಳಂದ್ರೆ ನಾನು ತುಂಬ ಜನರಿಗೆ ಹೆಲ್ಪ್ ಮಾಡಬೇಕು ತುಂಬ ಜನರಿಗೆ ಮಾರ್ಗದರ್ಶನ ಮಾಡಬೇಕು ಅಂತ ಸಾಧನೆ ಮಾಡಿರ್ತಾರೆ ಮುಂಚೆ ಅದು ಪೆಂಡಿಂಗ್ ಲಿಸ್ಟ್ ಇರ್ತದೆ ಈಗ ಪೆಂಡಿಂಗ್ ಲಿಸ್ಟ್ ಅವನ ಓಪನ್ ಆಗುತ್ತೆ ಜ್ಞಾನ ಬಂದವನಿಗೆ ಹೊಸ ಹೊಸ ಆಶೆಗಳೇ ಇಲ್ಲ ಹೊಸ ಹೊಸ ಸಂಕಲ್ಪ ವಿಕಲ್ಪಗಳೇ ಇಲ್ಲ ಜ್ಞಾನ ಬಂದ ಮೇಲೆ ಯಾವ ಆಶೆನೂ ಇಲ್ಲ ಯಾಕಂದ್ರೆ ಇನ್ನೇ ಯಾರಿಗೆ ಸಹಾಯ ಮಾಡ್ಬೇಕಂತ ಅಂತ ಏನು ಇಲ್ಲವೇ ಇಲ್ಲ ಅಲ್ಲ ಅಲ್ಲಿ ಯಾರು ಯಾರು ಅದು ಯಾರು ಇಲ್ಲ ಅಲ್ಲಿ ಆದರೆ ಒಂದು ಹಿಂದಿನ ಪೆಂಡಿಂಗ್ ಲಿಸ್ಟ್ ಇದೆಯಲ್ಲ ಅದು ಪ್ರಾರ್ಧಕರವಾಗಿ ಬರ್ತದೆ ಪೆಂಡಿಂಗ್ ಲಿಸ್ಟ್ ಇತ್ತು ಜ್ಞಾನ ಮೂಲಕ ಮುಂಚೆ ಎಲ್ಲರೂ ಇದ್ರಲ್ಲ ಅಯ್ಯೋ ಜನ ಎಷ್ಟು ಪಡ್ತಾರೆ ಅವ್ರಿಗೆ ಸಹಾಯ ಮಾಡಬೇಕು ಅಂತ ಪೆಂಡಿಂಗ್ ಲಿಸ್ಟ್ ಇತ್ತಲ್ಲ ಅದು ಈಗ ಈ ಶರೀರದೊಟ್ಟಿಗೆ ಬರ್ತದೆ ಹಾಗಾಗಿ ಬಿಟ್ಟು ಆ ಪ್ರಾರಂಭ ಕರ್ಮ ತನ್ನೇ ಫಲ್ಫಿಲ್ ಆಗಿ ಶುರುವಾಗತ್ತೆ ಅಂದ್ರೆ ಅವನಿಗೇನು ಹೊಸ ಇಚ್ಛೆಗಳಿಲ್ಲ ಅವ್ನು ಯಾರಿಗೂ ಹೇಳಬೇಕಂತ ಇಲ್ಲ ಏನು ಇಚ್ಛೆ ಇಲ್ಲ ಯಾಕಂದ್ರೆ ಅವನು ಅವನು ನಿರಾಕಾರ ನಿರ್ಗುಣ ಆಗ್ಬಿಡಿದ ಅವ್ನಿಗೆ ಬೇರೆ ಯಾರು ಇಲ್ಲವೂ ಇಲ್ಲ ಆಯ್ತಾ ಹಾಗಾಗಿ ಅವಾಗ ಏನಾಗುತ್ತೆ ಅವನ ಪ್ರಾರ್ಧಕರ್ಮದ ಅದು ಒಂದು ಪ್ರಕೃತಿ ಇಟ್ಟಿರ್ತದ ಅದು ನಾಲ್ಕು ಅವ್ನು ಏನೇನು ಭಾಳ ಹಿಂದಿನ ಜನ್ಮ್ ಬಹಳ ಭಾಳ ಸಾಧನೆ ಮಾಡಿರ್ತಾನೆ ಅವನು ತುಂಬಾ ಜನರಿಗೆ ಒಳ್ಳೆ ಆಗ್ಬೇಕು ಎಷ್ಟು ಜನರಿಗೆ ಕಷ್ಟಪಡ್ತಾರೆ ಎಲ್ರು ಎಲ್ಲಿ ಅಂತ ಸಾಧನೆ ಮಾಡ್ತಾನೆ ಅವ್ರ ಜ್ಞಾನ ಬಂದ ಮೇಲೆ ಅವ್ನಿಗೆ ಗೊತ್ತಾಗತ್ತೆ ಯಾರು ಜನ ಇಲ್ವೇ ಇಲ್ಲ ಅಂತ ಯಾರು ಇಲ್ಲ ಅಂತ ಗೊತ್ತಾಗತ್ತೆ ಎಲ್ಲರೂ ನಿರ್ಗುಣ ಇರಾಕಾರ ಇದರ ಮಾಯಿ ಅಂತ ಗೊತ್ತಾಗ್ಬಿಡ್ತದೆ ಆ ಜ್ಞಾನ ಬಂದ ಮೇಲೆ ಅವನಿಗೆ ಹೊಸ ಆಶೆಗಳೇನು ಬರಲ್ಲ ಆದರೆ ಹಳೆ ಪೆಂಡಿಂಗ್ ಆಶೆಗಳಿರ್ತಾವಲ್ಲ ಅದು ಪ್ರಾರ್ಥಕರವಾಗಿ ಬಂದಿರ್ತದೆ ಅದು ಪೆಂಡಿಂಗ್ ಲಿಸ್ಟ್ ಅದು ಆ ಶರೀರ ಅದಕ್ಕೆ ಉಳಿದಿರ್ತದೆ ಆ ಶರೀರದ ಮೂಲಕ ಪೆಂಡಿಂಗ್ ಲಿಸ್ಟ್ ಫಲ್ಫಿಲ್ ಆಗ್ತಾ ಹೋಗ್ತದೆ ಅವನಿಗೆ ತಾನು ಮಾಡಿದೆ ಅಂದ್ರೆ ಅನುಭವ ಇದೂ ಇರಲ್ಲ ಏನು ಕಲ್ಪನೆ ಇರಲ್ಲ ಕರ್ತೃತ್ವ ಇರಲ್ಲ ರೈಟ್ ಆ ಶರೀರಕ್ಕೆ ಜಸ್ಟ್ ಶರೀರಕ್ಕೆ ಚಾಲನೆ ಕೊಡ್ತಾನೆ ಆ ಶರೀರ ಮಾಡ್ತಾ ಇರ್ತದೆ ರೈಟ್ ಸೊ ಹಾಗಾಗಿ ಬಿಟ್ಟು ನೀವು ಗುರುಗಳು ಅಂತ ಯಾರು ಹೇಳ್ತಿರಲ್ಲ ಅವರು ನಿಮ್ಮ ಕಣ್ಣಿಗೆ ಕಾಣಲ್ಲ ಗುರುಗಳು ನಿರಾಕಾರ ನಿರ್ಗುಣ ಹ್ಮ್ ಆಯ್ತಾ ಆದ್ರೆ ನಿರಾಕಾರ ನಿರ್ಗುಣ ಪರಬ್ರಹ್ಮನಿಗೆ ಮಾಯಲ್ಲಿ ವ್ಯವಹಾರ ಮಾಡಬೇಕು ಶರೀರ ಬೇಕು ಇಲ್ದಿರೋದು ವ್ಯವಹಾರ ಮಾಡಕ್ಕಾಗಲ್ಲ ಆ ಶರೀರ ಈ ಶರೀರ ಇರ್ತಲ್ಲ ಯಾವುದು ಈ ಒಬ್ಬ ಜ್ಞಾನಿಯ ಶರೀರ ಇರ್ತಲ್ಲ ಅದು ಪ್ಯೂರಿ ಪ್ಯೂರಿಫೈಡ್ ಆದ ಶರೀರ ಶುದ್ಧ ಶರೀರ ಹ್ಮ್ ಸಾಧನೆ ಮಾಡಿ ಮಾಡಿ ಶುದ್ಧ ಆಗಿರ್ತದೆ ಪರಿಶುದ್ಧ ಆಗಿರ್ತದೆ ಆ ಪುರುಷದಾಗಿರುತ್ತೆ ಮತ್ತೆ ಆ ಶರೀರಕ್ಕೆ ಆ ಶರೀರಕ್ಕೆ ಇನ್ನು ಇರ್ತದೆ ಏನು ಟೀಚಿಂಗ್ ಮಾಡ್ಬೇಕಂತ ಆ ಪರಬ್ರಹ್ಮ ಆ ಶರೀರವನ್ನು ಉಪಯೋಗಿಸಿ ಮಾಡ್ಬಿಟ್ಟು ಆ ಟೀಚಿಂಗ್ ಮಾಡ್ತಾನೆ ಪರಬ್ರಹ್ಮ ಟೀಚಿಂಗ್ ಮಾಡಲ್ಲ ಟೀಚಿಂಗ್ ನಡೀತದೆ ಅಂದ್ರೆ ಇಲ್ಲ ಅವನಿಗೆ ಮಾಡೋ ಅವ್ನಿಗೇನು ಕ್ರಿಯೆ ಇಲ್ಲ ಆ ಪರಬ್ರಹ್ಮ ಪ್ರೆಸೆನ್ಸ್ ನಲ್ಲಿ ಆ ಶರೀರ ಕ್ರಿಯೆ ಮಾಡ್ತದೆ ರೈಟ್ ಆವಾಗ ನಿಮ್ಗೆ ಗುರುಗಳು ಅಂತ ಕಾಣ್ತದೆ ಗುರುಗಳು ಅಂದ್ರೆ ಆ ಶರೀರ ಅದು ಗುರುಗಳ ವೆಹಿಕಲ್ ಅದು ಗುರುಗಳಲ್ಲ ಗುರುಗಳ ಕಣ್ಣಿಗೆ ಕಾಣಲ್ಲ ಆಯ್ತಾ ಗುರುಗಳ ಅಕರ್ತ ಅಂದ್ರೆ ಕರ್ತೃತ್ವ ಇಲ್ಲ ಅವ್ರು ಕೇವಲ ಒಂದು ತರ ಆತ್ಮ ಆತ್ಮದ ಬೆಳಕಷ್ಟೇ ಅದು ಆದ್ರೆ ಆತ್ಮನ ಬೆಳಕು ಒಂದು ಶುದ್ಧವಾದ ಶರೀರ ಬಿದ್ದ ಮೇಲೆ ಆ ಶರೀರ ಕೆಲಸ ಮಾಡ್ತದೆ ಆ ಶುದ್ಧವಾದ ಶರೀರ ಯಾವುದು ಈ ಗುರುಗಳು ಅದನ್ನ ಸಾಧನೆ ಮಾಡಿ ಸಿದ್ಧಿ ಮಾಡಿದ ಶರೀರ ಪ್ಯೂರಿಫೈಡ್ ಶರೀರ ಅದು ಅದ್ರ ಮೂಲಕ ಜ್ಞಾನ ಪ್ರಸಾರ ಬಹಳ ಈಸಿ ಎಲ್ಲ ಶರೀರದ ಮೂಲಕ ಜ್ಞಾನ ಮಾಡ್ಲಿಕ್ಕೆ ಬರಲ್ಲ ಅದು ಅರ್ಥ ಆಯ್ತಾ ಸೊ ಈಗ ಈಗ ಏನು ಮಾಡ್ತಾರೆ ಅವರವರ ಅವರವರ ಇದಕ್ಕೆ ಅನುಗುಣವಾಗಿ ಒಬ್ಬ ಆಚಾರ್ಯರಾಗಬೇಕು ಸದ್ಗುರು ಆಗಬೇಕು ಅಥವಾ ಜ್ಞಾನಿ ಆಗಬೇಕು ಅದ್ರ ಮೇಲೆ ಬೇ ಬೇರೆ ಬೇರೆ ಎಕ್ಸ್ಪ್ರೆಷನ್ ಇದು ಎಕ್ಸ್ಪ್ರೆಷನ್ ಬರ್ತಾವೆ ಆ ಶರೀರದ ಮೂಲಕ ಅದ್ರ ನಾಲ್ಕು ರೀತಿಯ ಎಕ್ಸ್ಪ್ರೆಷನ್ಸ್ ಬ್ರಹ್ಮವಿದ್ ಬ್ರಹ್ಮವರ ಬ್ರಹ್ಮವರೇಣ್ಯ ಬ್ರಹ್ಮ ವರಿಷ್ಠ ಅಂತ ರೈಟ್ ಬ್ರಹ್ಮವಿದ್ ಬ್ರಹ್ಮವರ ಬ್ರಹ್ಮವರೇಣ್ಯ ಬ್ರಹ್ಮ ವರಿಷ್ಠ ಅಂತ ಬ್ರಹ್ಮ ಬ್ರಹ್ಮವಿದನಲ್ಲಿ ಅವನಿಗೆ ಜ್ಞಾನ ಬಂದಿರ್ತದೆ ಆದ್ರೆ ಲೋಕ ಕಲ್ಯಾಣ ಮಾಡಬೇಕಂತ ತುಂಬಾ ಆಸೆ ಇರ್ತದೆ ಈ ಎಲ್ಲರೂ ಎಲ್ಲರೂ ಮಹಾತ್ಮರು ಆತ್ಮನೋ ಮೋಕ್ಷಾರ್ಥಂ ಲೋಕ ಅಂತಲೇ ಸಾಧನೆ ಮಾಡಿರೋದು ಅದು ಸ್ವಾರ್ಥಕ್ಕೋಸ್ಕರ ಯಾರು ಮಾಡಿರಲ್ಲ ಮಾಡಿರುವಾಗ ಇವನಿಗೆ ಏನಾಗುತ್ತೆ ತುಂಬಾ ಇವನ ಬ್ರಹ್ಮವಿದ್ನಲ್ಲಿ ತುಂಬ ಪೆಂಡಿಂಗ್ ಪೆಂಡಿಂಗ್ ವಾಸನೆಗಳಿರ್ತವೆ ಯಾವುದು ಲೋಕ ಕಲ್ಯಾಣ ಆಗ್ಬೇಕು ತುಂಬಾ ಜನರಿಗೆ ಸಹಾಯ ಮಾಡಬೇಕು ಹೀಗೆ ಇರ್ತಾವೆ ಅದು ಪೆಂಡಿಂಗ್ ಸೊ ಹಾಗಾಗಿ ಏನಾಗುತ್ತೆ ಅವನು ಬಹಳ ಆಕ್ಟಿವ್ ಆಗಿರ್ತಾನೆ ಸೊಸೈಟಿಯಲ್ಲಿ ರೈಟ್ ಅವನು ಏನೋ ಒಂದು ರಾಜ ಆಗಿ ಪ್ರಜೆಗಳನ್ನ ಆಳಬಹುದು ಅವನು ಜ್ಞಾನಿ ಅಂತ ಯಾರಿಗೂ ಗೊತ್ತೇ ಆಗಲ್ಲ ಆಯ್ತಾ ಅವನು ತುಂಬಾ ಕೆಲಸ ಮಾಡ್ತಾನೆ ರೈಟ್ ಅಂತ ಮಹಾ ಅಂತ ಮಹಾತ್ಮ ನಮ್ಮ ದೇಶದಲ್ಲಿ ತುಂಬಾ ಜನ ಇದ್ದಾರೆ ಆ ಜ್ಞಾನಿಗಳಾಗಿ ರಾಜರಾಗಿ ಜ್ಞಾನಿಗಳಾಗಿ ಸೇನಾಧಿಪತಿಗಳಾಗಿ ಜ್ಞಾನಿಗಳಾಗಿ ಎಲ್ಲ ಮಾಡು ಈಗ ಶಿವಾಜಿ ಮಹಾರಾಜು ಅಂತವರ ಜ್ಞಾನಿಗಳು ನಮ್ಮ ಮೋದಿ ಅವರೆಲ್ಲ ಜ್ಞಾನಿಗಳೇ ಅವರೆಲ್ಲ ನೋಡ್ತಾರೆ ಜ್ಞಾನಿಗಳಾಗಿರ್ತಾರೆ ಬಟ್ ಲೋಕ ಕಲ್ಯಾಣ ಮಾಡಬೇಕಂದ್ರೆ ತುಂಬಾ ಜನರಿಗೆ ಒಳ್ಳೇದು ಮಾಡಬೇಕಂದ್ರೆ ಬಹಳ ಆಶೆ ಇರ್ತದೆ ಅವ್ರಿಗೆ ಅಂದ್ರೆ ಪ್ರಾರಬ್ಧ ಕರ್ಮ ಅದಕ್ಕೋಸ್ಕರ ಅವರು ಅವರ ಜ್ಞಾನಿಗಳ ತೋರ್ಸಕ್ಕೆ ಹೋಗಲ್ಲ ಅವ್ರು ಆ ಕೆಲಸ ಮಾಡ್ತಾ ಹೋಗ್ತಾರೆ ಸತತವಾಗಿ ಹ್ಮ್ ಆಯ್ತಾ ಅವರು ವಿದ್ ಅಂತ ಹೇಳೋದು ಸೊ ಬ್ರಹ್ಮವಿದ್ನಿಗೂ ಬ್ರಹ್ಮ ವರನು ಏನಾಗುತ್ತೆ ಬ್ರಹ್ಮ ವರನಿಗೆ ಇನ್ನು ಸ್ವಲ್ಪ ಪೆಂಡಿಂಗ್ ವಾಸನೆಗಳು ಕಡಿಮೆ ಆಗಿರ್ತವೆ ಲೋಕ ಕಲ್ಯಾಣದ ವಾಸನೆಗಳು ಕಡಿಮೆ ಆಗಿರ್ತವೆ ಅಂದ್ರೆ ಆಗಿರ್ತದೆ ಆಲ್ರೆಡಿ ಒಂದು ಕೈ ಮುಗ್ದು ಹೋಗಿರ್ತದೆ ಅದು ಇನ್ನು ಜಾಸ್ತಿ ಉಳಿದಿರಲಿಲ್ಲ ಸ್ವಲ್ಪ ವಿಡ್ಡ್ರಾ ಮಾಡ್ತಾನೆ ಜಾಸ್ತಿ ಸೊಸೈಟಿ ಒಟ್ಟಿಗೆ ಕಾಂಟ್ಯಾಕ್ಟ್ ಇಲ್ಲ ಜಾಸ್ತಿ ಒಟ್ಟು ಸೈಲೆಂಟ್ ಆಗಿ ಕುತ್ಕೊಂಡ್ಬಿಡ್ತಾನೆ ಬ್ರಹ್ಮ ವರೆ ಬ್ರಹ್ಮ ವರೇಣ್ಯದಲ್ಲಿ ಇನ್ನೂ ಕಡಿಮೆ ಆಗ್ಬಿಡ್ತದೆ ಬ್ರಹ್ಮ ವರಿಷ್ಠ ಸುಮ್ಮನೆ ಕುತ್ಕೊಂಡ್ಬಿಡ್ತಾನೆ ಬ್ರಹ್ಮ ವರಿಷ್ಠ ಅಂದ್ರೆ ಈಗ ರಮಣ ಮಹರ್ಷಿಗಳು ಅಥವಾ ನಿತ್ಯಾನಂದ ಬಾಬಾ ಅವರೆಲ್ಲ ಮಾಡ್ತಾರೆ ಅವ್ರು ಸುಮ್ಮನೆ ಕೂದಲು ಅವ್ರಿಗೆ ಏನು ಬೇರೆ ಇಲ್ವೇ ಇಲ್ಲಲ್ಲ ಅದ್ವೈತಾನೆ ಅದು ಅಲ್ಲಿ ಏನಿಲ್ಲ ಇಲ್ಲ ಆಯ್ತಾ ಅವ್ರ ವಾಸನೆಗಳ ಪೆಂಡಿಂಗ್ ವಾಸನೆಗಳೇ ಇಲ್ಲ ಪ್ರಾರ ಕರ್ಮ ಬಟ್ ಏನಾಗುತ್ತೆ ಜನರು ಬರ್ತಾರೆ ಅವ್ರದ್ದು ನಮಸ್ಕಾರ ಮಾಡ್ತಾರೆ ಅವ್ರ ಕೇಳ್ತಾರೆ ಅವ್ರು ಏನು ಹೇಳ್ತಾರೆ ಕಳಿಸ್ತಾರೆ ಸೊ ಹೀಗೆ ಅವರ ನಲ್ಲಿ ವ್ಯತ್ಯಾಸ ಇರ್ತದೆ ಜ್ಞಾನಿಗಳ ಬಿಹೇವಿಯರ್ ನಲ್ಲಿ ಇಟ್ ಇಸ್ ಜ್ಞಾನಿಗಳ ನಲ್ಲಿ ಜ್ಞಾನಿಗಳ ಮೂಲಕ ಆಗೋದು ಬಿಹೇವಿಯರ್ ವ್ಯತ್ಯಾಸ ಇಲ್ಲ ಅವರ ಪ್ರಾರ್ಧಕ ಕರ್ಮದಿಂದ ಆ ಶರೀರಕ್ಕೆ ಇರೋ ಪ್ರಾರ್ಧ ಕರ್ಮದಿಂದ ವ್ಯತ್ಯಾಸ ಅಷ್ಟೇ ಜ್ಞಾನಿಗಳಾದ್ಮೇಲೆ ಯಾವ ಸಂಕಲ್ಪವೂ ಇಲ್ಲ ಯಾವ ವಿಕಲ್ಪವೂ ಇಲ್ಲ ಯಾವ ಡಿಸೈರ್ ಇಲ್ಲ ರೈಟ್ ಇಷ್ಟ ಕ್ಲಿಯರ್ ಆಯ್ತಾ ಸೊ ಹಾಗಾಗಿ ಬಿಟ್ಟು ಗುರುಗಳು ಅಂತ ಏನ್ ಹೇಳ್ತೀರಾ ನೀವು ಕನಸಲ್ಲಿ ಇದ್ದೀರಾ ನೀವು ಮಾಯಲ್ಲಿದ್ದೀರಾ ನಿಮ್ಗೆ ಕಮ್ಯುನಿಕೇಟ್ ಮಾಡ್ಬೇಕಾದ್ರೆ ಪರಬ್ರಹ್ಮ ಕೂಡ ಮಾಯಲ್ಲೇ ಬರಬೇಕು ಆಯ್ತಾ ಪರಬ್ರಹ್ಮ ಮಾಯಲ್ಲಿ ಬರಬೇಕಾದ್ರೆ ಅವನೇನ್ ಮಾಡ್ತಾನೆ ಒಂದು ಜ್ಞಾನಿಯ ಶರೀರವನ್ನು ಉಪಯೋಗಿಸ್ತಾನೆ ಪ್ಯೂರಿಫೈಡ್ ವೆಹಿಕಲ್ ಆ ಪ್ಯೂರಿಫೈಡ್ ವೆಹಿಕಲ್ ಪ್ಯೂರಿಫೈಡ್ ವೆಹಿಕಲ್ ಮಾಯೇಲೆ ಇದೆ ಆದ್ರೆ ಜ್ಞಾನಿ ಅಥವಾ ಪರಬ್ರಹ್ಮ ಮಾಯೇಲಿಲ್ಲ ರೈಟ್ ಸೊ ಟೀಚಿಂಗ್ ಮಾಡ್ತಾ ಇರೋದು ಪರಬ್ರಹ್ಮ ಅಥವಾ ಜ್ಞಾನಿ ಅವ್ರ ಇಲ್ಲ ಶರೀರ ಮಾಯಿದೆ ಸೊ ಹಾಗಾಗಿ ನಿಮ್ಮ ಕನಸಲ್ಲಿ ಗುರು ಬರ್ತಾರೆ ಅದು ಗುರುವಿನ ಶರೀರ ಗುರುವಿನ ವೆಹಿಕಲ್ ಆದ್ರೆ ಅದು ಶುದ್ಧವಾದ ವೆಹಿಕಲ್ ಪ್ಯೂರಿಫೈಡ್ ವೆಹಿಕಲ್ ಅದು ಗುರುವಿನ ಸಗುಣ ರೂಪ ಆದ್ರೆ ಗುರು ಅಲ್ಲ ಅದು ಗುರು ನಿಜವಾದ ಗುರು ಕಣ್ಣಿ ಕಾಣಲ್ಲ ಅದಕ್ಕೆ ನಿರ್ಗುಣ ನಿರಾಕಾರ ಆ ಪರಬ್ರಹ್ಮ ಸಗುಣ ರೂಪದ ಶರೀರದ ಮೂಲಕ ಟೀಚಿಂಗ್ ಮಾಡ್ತಾನೆ ರೈಟ್ ಆಯ್ತಾ ಅದಕ್ಕೋಸ್ಕರ ನಿಮ್ಮ ಟೀಚಿಂಗ್ ನಡೆಯುವುದು ಮಾಯಲ್ಲೇ ಗುರು ಇರುವುದು ಗುರುವಿನ ಶರೀರ ಇರುವುದು ಮಾಯಲ್ಲ ಗುರು ಮಾಯಲ್ಲಿಲ್ಲ ಯಾವ ಗುರು ಮಾಯಲ್ಲಿದ್ದಾನೆ ಅವ್ರು ನಿಮ್ಮನ್ನು ನಿಮ್ಗೆ ಮುಕ್ತಿ ತೋರ್ಸಕ್ ಆಗಲ್ಲ ರೈಟ್ ಅದಕ್ಕೋಸ್ಕರ ಈ ನಿರ್ಗುಣ ಉಪಾಸನೆ ಅನ್ನೋ ಪದ್ಧತಿ ಬಂತು ನಿರ್ಗುಣ ಉಪಾಸನೆಯಲ್ಲಿ ಗುರುವಿನ ಪಾದುಕೆಯ ಪೂಜೆ ಗುರುವಿನ ಪಾದುಕೆಯ ಪೂಜೆ ಅಂದ್ರೆ ಯಾಕಪ್ಪ ಅಂತ ಹೇಳಿದ್ರೆ ಗುರು ಇಲ್ಲ ಗುರು ನಿರ್ಗುಣ ನಿರಾಕಾರ ರೈಟ್ ನಿರ್ಗುಣ ನಿರಾಕಾರ ಕಣ್ಣಿಗೆ ಕಾಣಲ್ಲ ರೈಟ್ ನಿರ್ಗುಣ ನಿರಾಕಾರ ಕಣ್ಣಿಗೆ ಕಾಣಲ್ಲ ಆಯ್ತಾ ಹಾಗಾದ್ರೆ ನಾವು ಗುರುಗಳ ಪೂಜೆ ಮಾಡ್ಬೇಕು ಏನ್ ಮಾಡುದು ಯಾರಿಗೆ ಮಾಡೋದು ಅಂತ ಗುರುಗಳಿಗೆ ನಮಸ್ಕಾರ ಮಾಡುದು ಯಾರಿಗೆ ಮಾಡೋದು ಅಂತ ಗುರುವಿನ ಶರೀರ ಇದ್ದಾಗ ಸಗುಣ ರೂಪವಾಗಿ ಗುರುವಿನ ಶರೀರಕ್ಕೆ ಮಾಡಬಹುದು ಯಾವಾಗ ಗುರು ಶರೀರ ಇದ್ದಾಗ ಶರೀರ ಇಲ್ದಿದ್ದಾಗ ಯಾರಿಗೆ ಮಾಡೋದು ಅವಾಗ ಗುರುಗಳ ಶರೀರ ಇದ್ದಾಗಲೂ ಅವನು ನಿರ್ಗುಣ ನಿರಾಕಾರ ಆಗಿಬಿಟ್ರೆ ಅವನು ಗುರು ಅದು ಬರೀ ಕೇವಲ ಇದಷ್ಟೇ ಏನದು ವೆಹಿಕಲ್ ಅಷ್ಟೇ ಅದು ಶರೀರ ಆದ್ರೆ ಅದು ಪ್ಯೂರಿಫೈಡ್ ವೆಹಿಕಲ್ ಅದಕ್ಕೆ ರೆಸ್ಪೆಕ್ಟ್ ಕೊಡ್ತಾರೆ ಆಯ್ತಾ ಆಮೇಲೆ ನಿಜವಾದ ಗುರುಗಳು ಕಣ್ಣಿಗೆ ಕಾಣಲ್ಲ ರೈಟ್ ಆಯಿತು ಗುರುಗಳು ಸರಿ ಇಲ್ಲ ಅವಾಗ ನಿರ್ಗುಣ ಪಾದುಕಿಗೆ ಪೂಜೆ ಪಾದುಕಿಗೆ ಯಾಕೆ ಪೂಜೆ ಅಂದರೆ ಗುರುಗಳು ಸಗುಣದಿಂದ ನಿರ್ಗುಣ ಆಗಿ ಅದೃಶ್ಯರಾದರು ಆದರೆ ಅವರೊಂದು ಮಾರ್ಗದರ್ಶನ ಹಾಗೆ ಹೋಗ್ಬಿಟ್ರು ಹಾಕಿ ಹೋಗ್ಬಿಟ್ರು ಎಂಥದ್ದು ಜ್ಞಾನದ ಮಾರ್ಗ ಭಕ್ತಿಯ ಮಾರ್ಗ ಗುರುಗಳ ಪಾ ಗುರುಗಳು ಹೋದ ದಾರಿ ಜ್ಞಾನ ಮತ್ತು ಭಕ್ತಿಯ ಮಾರ್ಗ ರೈಟ್ ಅವ್ರು ಹೋದ ಜ್ಞಾನ ಭಕ್ತಿಯ ಮಾರ್ಗ ನಿರ್ಗುಣ ಆಗಿಬಿಟ್ರು ಆಯ್ತಾ ಅವ್ರು ಹೋಗ್ಬೇಕಾದ್ರೆ ಪಾದಗಳಿಗೆ ರಕ್ಷಣೆ ಮಾಡಿದ್ ಯಾವ್ದು ಪಾದುಕೆ ಪಾದಗಳಿಗೆ ರಕ್ಷಣೆ ಮಾಡೋದು ಯಾವ್ದು ನಮ್ಮ ಕಾಲಿಗೆ ಮುಳ್ಳು ಚುಚ್ಚಬಾರ್ದು ಎಲ್ಲ ಚುಚ್ಚಬಾರ್ದಿದ್ರೆ ರಕ್ಷಣೆ ಮಾಡೋದು ಯಾವ್ದು ಪಾದುಕೆ ತಾನೆ ಗುರುಗಳಿಗೆ ಪಾದಗಳಿಗೆ ರಕ್ಷಣೆ ಮಾಡಿದ ಯಾವುದು ಜ್ಞಾನ ಭಕ್ತಿಯನ್ನು ರಕ್ಷಣೆ ಮಾಡಿದ ಯಾವುದು ವಿವೇಕ ಮತ್ತು ವೈರಾಗ್ಯ ರೈಟ್ ವಿವೇಕ ವೈರಾಗ್ಯದಿಂದಲೇ ಜ್ಞಾನ ಭಕ್ತಿ ಉಂಟಾದ್ದು ರೈಟ್ ಆಯ್ತಾ ಗುರುಗಳ ಪಾದಕೆ ಅಂದ್ರೆ ವಿವೇಕ ಮತ್ತು ವೈರಾಗ್ಯ ಆ ವಿವೇಕ ವೈರಾಗ್ಯ ಆ ಪಾದಗಳಿಗೆ ರಕ್ಷಣೆ ಮಾಡಿ ಜ್ಞಾನ ಭಕ್ತಿ ಮಾರ್ಗದಲ್ಲಿ ನಡಿಲಿಕ್ಕೆ ಸಹಾಯ ಮಾಡ್ತು ದಾನ ಭಕ್ತಿ ಮಾರ್ಗದಲ್ಲಿ ಅವರು ಹೋಗಿ ಅವರು ಅದೃಶ್ಯರಾಗ್ಬಿಟ್ರು ನಿರ್ಗುಣ ಆಗ್ಬಿಟ್ರು ಆದ್ರೆ ಪಾದುಕೆ ಬಿಟ್ಟು ಹೋಗ್ಬಿಟ್ರು ಏನು ವಿವೇಕ ವೈರಾಗ್ಯವನ್ನ ನಿಮ್ಮಲ್ಲಿ ಬೆಳೆಸ್ಕೊಳ್ಲಿಕ್ಕೆ ಪಾದುಕೆ ಬಿಟ್ಟು ಹೋಗ್ಬಿಟ್ರು ಆ ವಿವೇಕ ವೈರಾಗ್ಯ ಬಿಡಿಸ್ಕೊಳ್ಳೋದು ಹೇಗೆ ಆ ಬೋಧನೆಯಿಂದ ಆತ್ಮಜ್ಞಾನದ ಬೋಧನೆಯಿಂದ ವಿಚಾರದ ಚಿಂತನೆಯಿಂದ ಆ ಮಾರ್ಗವನ್ನು ಬಿಟ್ಟು ಹೋಗ್ಬಿಟ್ರು ಆ ಮಾರ್ಗದ ಸಂಕೇತವಾಗಿ ಪಾದುಕೆಗಳಿಗೆ ಪೂಜೆ ಇದು ನಿರ್ಗುಣ ಉಪಾಸನೆ ರೈಟ್ ಈಗ ನಾನು ನಿಮ್ಗೆ ಹೇಳಿದ ಅರ್ಥ ಆಯ್ತಾ ಅಜ್ಞಾನ ಇರೋದು ಮಾಯೆಯಲ್ಲಿ ಜ್ಞಾನ ಬರೋದು ಮಾಯೆಯಲ್ಲಿ ಜ್ಞಾನ ಬರೋದು ಗುರುವಿನಿಂದ ಆದ್ರೆ ಗುರು ಮಾಯಲ್ಲಿಲ್ಲ ಗುರುವಿನೊಳಗೆ ಮಾಯೆ ಇದೆ ಗುರು ಮಾಯೆಯಲ್ಲಿಲ್ಲ ಗುರು ನಿರ್ಗುಣ ನಿರಾಕಾರ ಆ ಮಾಯೆಯ ಶರೀರ 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 ಇದೆ ಅದು ಒಬ್ಬ ಜ್ಞಾನಿಯ ಶುದ್ಧ ಶರೀರ ಉಪಯೋಗಿಸಿಕೊಂಡು ಪರಬ್ರಹ್ಮ ಆತ್ಮ ಜ್ಞಾನ ಕೊಡ್ತಾರೆ ಅದಕ್ಕೆ ನಾವು ಹೇಳೋದು ಗುರು ಬ್ರಹ್ಮ ಗುರು ವಿಷ್ಣು ಗುರುದೇ ಗುರು ಸಾಕ್ಷಾತ್ ಪರಬ್ರಹ್ಮ ಸಾಕ್ಷಾತ್ ಪರಬ್ರಹ್ಮನೇ ಗುರುವಾಗಿರೋದು ಪರಬ್ರಹ್ಮ ಗುರುವಾಗಿಲ್ದಿದ್ರೆ ಮುಕ್ತಿ ಮಾರ್ಗ ತೇರ್ಕೊಳ್ಳಲ್ಲ ರೈಟ್ ಯಾರಿಗೆ ಅಜ್ಞಾನ ಇದೆ ಅವರು ನಿಮ್ ಮುಕ್ತಿ ಮುಕ್ತಿ ಮಾರ್ಗ ತೆರಲಿಕ್ಕೆ ಆಗಲ್ಲ ಯಾರು ತಮ್ಗೆ ಮುಕ್ತಿ ಸಿಕ್ಕಿದ್ರೆ ಮಾತ್ರ ಬೇರೆಯವ್ರಿಗೆ ಮುಕ್ತಿ ಮಾಡೋದು ರೈಟ್ ಈಗ ನಿಮ್ಗೆ ಒಂದು ಅಡುಗೆ ಮಾಡ್ಬೇಕಾದ್ರೆ ನಿಮ್ಗೆ ಯಾರಿಗಾರು ಹೇಳ್ಕೊಡ್ಬೇಕಾದ್ರೆ ನಿಮ್ ಮೊದ್ಲು ಮಾಡ್ಬೇಕು ಬರೋ ಬರ್ಲೇಬೇಕಲ್ಲ ಇಲ್ದ ನೀವ್ಯಾರು ಅಡುಗೆ ಹೇಳ್ಕೊಡ್ತೀರಾ ಪುಸ್ತಕ ನೋಡಿ ಹೇಳ್ಕೊಬೇಕಷ್ಟೇ ಅದರಿಂದ ಅವ್ರು ಅಡುಗೆ ಮಾಡೋಕ್ಕಾಗಲ್ಲ ಹಾಗಾಗಿ ಯಾರು ಮುಕ್ತಿಯನ್ನು ಪಡೆದಿದ್ದಾರೆ ಅವನು ನಿರ್ಗುಣ ನಿರಾಕಾರ ನಿರ್ಗುಣ ನಿರಾಕಾರ ಅವನು ಪರಬ್ರಹ್ಮ ಆಗ್ಬಿಟ್ಟ ಪರಬ್ರಹ್ಮ ಆ ಪರಬ್ರಹ್ಮ ಗುರುವಿನ ರೂಪದಲ್ಲಿ ಸದ್ಗುರುವಿನ ರೂಪದಲ್ಲಿ ಅಂದರೆ ಒಬ್ಬ ಜ್ಞಾನಿಯ ಶರೀರದ ಮೂಲಕ ಹೇಳ್ಕೊಡ್ತಾನೆ ಪರಬ್ರಹ್ಮನಿಗೆ ಯಾವ ಆಶೆಯೂ ಇಲ್ಲ ಪರಬ್ರಹ್ಮಿಗೆ ಯಾವ ಡಿಸೈರು ಇಲ್ಲ ಆದರೆ ಆ ಜ್ಞಾನಿಯ ಶರೀರಕ್ಕೆ ಪ್ರಾರ್ಥ ಕರ್ಮ ಇದೆ ಯಾಕೆ ಮುಂಚೆ ಎಲ್ಲ ಸಾಧನೆ ಮಾಡಿದ್ದ ಎಲ್ರಿಗೂ ಒಳ್ಳೇದು ಮಾಡ್ಬೇಕಂತ ಆ ಲೋಕ ಕಲ್ಯಾಣದ ವಾಸನೆ ಇದೆಯಲ್ಲ ಅದನ್ನು ಫಲ್ಫಿಲ್ ಮಾಡಲಿಕ್ಕೆ ಟೀಚಿಂಗ್ ನಡೀತದೆ ಗೊತ್ತಾಯ್ತಾ ಅವನು ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಯಾಕೆ ಬ್ರಹ್ಮ ವಿಷ್ಣು ಮಹೇಶ್ವರ ಅಂದರೆ ಬ್ರಹ್ಮನ ರೂಪದಲ್ಲಿ ನಿಮ್ಮಲ್ಲಿ ಆತ್ಮಜ್ಞಾನದ ಆಶೆಯನ್ನು ಹುಟ್ಟಿಸ್ತಾನೆ ಸೃಷ್ಟಿಕರ್ತ ಬ್ರಹ್ಮ ಮಾಡ್ತಾನೆ ನಿಮಗೆ ಶರೀರ ಕೊಟ್ಟು ಪ್ರಪಂಚದ ಮಾಯಲ್ಲಿ ಮುಗ್ದುಡತಾನೆ ಗುರು ಬ್ರಹ್ಮ ಯಾವಾಗ ಆಗ್ತಾನೆ ಅವನು ನಿಮಗೆ ಮುಕ್ತಿಯ ಮಾರ್ಗದ ಮುಕ್ತಿ ಮಾರ್ಗ ನಿಮ್ಮಲ್ಲಿ ಬಿತ್ತಾನೆ ಮುಕ್ತಿಯ ಮಾರ್ಗದ ದಾರಿಯನ್ನು ನಿಮ್ಮಲ್ಲಿ ಹುಟ್ಟಿಸ್ತಾನೆ ಅದಕ್ಕೆ ಬ್ರಹ್ಮ ಆಯ್ತಾ ಬೇರೆ ಬೇರೆ ಬೋಧನೆಗಳ ಮೂಲಕ ತನ್ನ ಜೀವನದ ಮೂಲಕ ಮುಕ್ತಿಯ ಮಾರ್ಗದ ಆಶೆ ನಿಮ್ಮಲ್ಲಿ ಹುಟ್ಟಿಸ್ತಾನೆ ಆಶೆ ಹುಟ್ಟಬೇಕಾದ್ರ ಸಗುಣ ರೂಪದಲ್ಲಿ ಇರಬೇಕು ನಿರ್ಗುಣ ರೂಪದಲ್ಲಿ ಆಶೆ ನಿಮ್ ತೋರಿಸ್ತಾ ಟೀಚಿಂಗ್ ಮಾಡಕ್ ಆಗಲ್ಲ ರೈಟ್ ಕಡೆಗೆ ಅವನು ವಿಷ್ಣು ಯಾಕಂದ್ರೆ ನಿಮ್ಮಲ್ಲಿ ಆಶೆ ಹುಟ್ಟಿದ್ಮೇಲೆ ನಿಮ್ಗೆ ಒಂದು ಸಿಸ್ಟಮ್ ಬೇಕು ಅದನ್ನ ತಿಳ್ಕೊಳ್ಳಿಕ್ಕೆ ಬರೀ ಪಾಲನೆ ಮಾಡ್ಬೇಕು ಅದನ್ನ ನಿಮ್ಮ ಆಶೆಯನ್ನ ಅದಕ್ಕೆ ನೀರು ಹಾಕಬೇಕು ಗೊಬ್ಬರ ಹಾಕಬೇಕು ಅದನ್ನ ಬೆಳೆಸಬೇಕು ಅದಕ್ಕೆ ಅವನೊಂದು ಅನ್ನು ಬಿಲ್ಡ್ ಮಾಡ್ತಾನೆ ಟೀಚಿಂಗ್ ಸಿಸ್ಟಮು ಒಂದು ಸಂಘ ಒಂದು ಗ್ರೂಪು ಅಥವಾ ಬೋಧನೆ ಮಾಡೋ ರೀತಿ ಅದಕ್ಕೆ ಒಂದು ವಿಷ್ಣು ಗುರು ಸಾಕ್ಷಾತ್ ಮಹೇಶ್ವರ ಮಹೇಶ್ವರ ಅಂದರೆ ಶಿವ ನಿಮ್ಮಲ್ಲಿರುವ ಅಜ್ಞಾನವನ್ನು ಪೂರ್ಣ ನಾಶ ಮಾಡ್ತಾನೆ ಇದನ್ನು ಮೂರು ಮಾಡುವವನು ಆ ಪರಬ್ರಹ್ಮನೇ ಗುರು ಸಾಕ್ಷಾತ್ ಪರಬ್ರಹ್ಮ ಆಯ್ತಾ ಪರಬ್ರಹ್ಮ ಮಾಯೇಲಿ ಇಲ್ಲ ಪರಬ್ರಹ್ಮನಿಗೆ ಮಾಯೆ ಇಲ್ಲ